ನಮಸ್ಕಾರ ಸ್ನೇಹಿತರೆ, ಲೈಫ್ ಅಟ್ ಪಟಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಆಫ್ಟರ್ನೂನ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಹಂಗೆ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಕರಾವಳಿಯಲ್ಲಂತೂ ಮಾರ್ಚ್ ಏಪ್ರಿಲ್ ಈ ಸಲ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಇರೋ ಥರ ಇದೆ. ಮಾರ್ಚ್ ಅಂತೂ ಮುಗಿತಾ ಬಂತು. ಇವಾಗ ತುಂಬಾ ಬಿಸಿಲಿದೆ, 40 ಡಿಗ್ರಿ ಹತ್ರ ಹತ್ರ ಬರ್ತಾ ಇದೆ ಪ್ರತಿದಿನ ಮಧ್ಯಾಹ್ನ ಟೈಮ್ಗಂತೂ. ಏಪ್ರಿಲ್ ತಿಂಗಳು ಬರ್ತಾ ಇದ್ದಂಗೆ ಅಡಿಕೆ ತೋಟದ ಕೆಲಸಗಳು ಎಲ್ಲ ಸ್ವಲ್ಪ ಮುಗಿತಾ ಬಂತು ಅಂತಲೇ ಹೇಳ್ಬೋದು. ಅಡಿಕೆ ಕೊಯ್ಲು ಹಾಗೇ ಕೊಯ್ದಿರೋ ಅಡಿಕೆ ಎಲ್ಲ ಆಲ್ಮೋಸ್ಟ್ ಒಣಗ್ತಾ ಬಂತು. ಇನ್ನು 1-2 ಲಾಟ್ ಇದೆ, ಅದು ಒಣಗಿದ್ರೆ ಅದರ ಕೆಲಸಗಳು ಮುಗಿದೋಗುತ್ತೆ. ಹಾಗೇ ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರತಿ ವರ್ಷನೂ ಅಷ್ಟೇ, ಈ ಟೈಮಲ್ಲಿ ಮಳೆ ಬರುತ್ತೆ, ಬೇಸಿಗೆ ಮಳೆ ಅಂತ ಹೇಳ್ತೀವಲ್ವ, ಸೊ ಅದು 1-2 ಬರುತ್ತೆ. ಆವಾಗ ನೀರಿನ ಅಭಾವ ಅಷ್ಟೊಂದು ಬರಲ್ಲ. ನೋಡಿ, ನಮ್ಮ ಜಿಮ್ಮಿ ಉಡ ಅಂತ ಹೇಳ್ತೀವಲ್ವ, ಸೊ ಅದನ್ನು ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿ. ನೋಡಿ, ಮರದ ಮೇಲೆ ಉಡ ಇದೆ, ತೋರಿಸ್ತೀನಿ ನಾನು. ನನಗೆ ಬ್ಲಾಗ್ ಮಾಡ್ಕೊಂಡು ಬರ್ತಾ ಇದ್ದೆ, ಆವಾಗ ನಮ್ಮ ಜಿಮ್ಮಿ ಕಣ್ಣಿಗೆ ಉಡ ಕಾಣಿಸಿದೆ. ನಿಮ್ಗೂ ತೋರಿಸ್ತೀನಿ, ಕ್ಯಾಮರಾದಲ್ಲಿ ಕಾಣಿಸುತ್ತೇನೋ ಗೊತ್ತಿಲ್ಲ. ತೆಂಗಿನ ಮರ ಹತ್ಕೊಂಡು ಹೋಯ್ತದು, ಅದು ತೆಂಗಿನಕಾಯಿ ಹತ್ರ ಹೋಗ್ತಾ ಇದೆ. ಅದರಲ್ಲೇ ಮೇಲ್ಗಡೆ ಸೆಟ್ಲಾಗೋ ಸೀನ್ ಇದೆ ಅನಿಸುತ್ತೆ. ಕೆಳಗಡೆ ನಾವು ಹೆಂಗೆ ಇದ್ದೀವಿ ಅಂತ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ. ಜಿಮ್ಮಿ ಅಂತೂ ಮರದ ಕೆಳಗಡೆ ಕಾಯ್ತಾ ಇದ್ದಾನೆ. ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲೋ ಇದೆ, ಎಲ್ಲೋ ಮಿಸ್ ಆಯಿತು ಅಂತ. ಸೊ ಹಂಗೆ ಇನ್ನು ಮರದಲ್ಲೇ ಇದೆ. ಉಡ ಮಾತ್ರ ಅಷ್ಟೊಂದು ಕಂಫರ್ಟೇಬಲ್ ಆಗಿ ಇಲ್ಲ ಅಂತ ಅನ್ಕೋತೀನಿ ಅಲ್ಲಿ ಅದು ನಿಂತಿರೋ ಜಾಗ ನೋಡಿದ್ರೆ. ಬಟ್ ಉಡದ ಹಿಡಿತ ಅಂತ ಹೇಳ್ತೀವಲ್ವ, ಗ್ರಿಪ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದೇನು ಬೀಳೋ ಸೀನ್ ಇಲ್ಲ. ಜಿಮ್ಮಿ ಬಾ. ಜಿಮ್ಮಿ ಯಾವತ್ತೂ ನನ್ನ ಜೊತೆ ಬರಲ್ಲ ಆ್ಯಕ್ಚುಲಿ ತೋಟಕ್ಕೆ ಬರುವಾಗ, ಇವತ್ತೇನೋ ಬಂದಿದ್ದಾನೆ. ಡ್ರಿಪ್ ಇರಿಗೇಷನ್ ಆಗಿರೋದ್ರಿಂದ ಆ ತೋಟ ಸ್ವಲ್ಪ ಡ್ರೈ ಥರನೇ ಕಾಣಿಸುತ್ತೆ. ಬಟ್ ಬೇರುಗಳಲ್ಲಿ ಅಥವಾ ಬುಡಗಳಲ್ಲೆಲ್ಲ ತೇವ ಚೆನ್ನಾಗಿರುತ್ತೆ ಡ್ರಿಪ್ ಇರಿಗೇಷನಲ್ಲಿ. ನೋಡಿ, ಇಲ್ಲಿ ಅಡಿಕೆ ಸಿಪ್ಪೆಗಳನ್ನೆಲ್ಲ ಈ ಥರ ತಂದು ಹಾಕಿದ್ದೀವಿ ಇಲ್ಲಿ. ಅಡಿಕೆ ಸುಲಿದ ಮೇಲೆ ಸಿಪ್ಪೆ ಸಿಗುತ್ತಲ್ವ, ಸೊ ಅಡಿಕೆ ಸುಲಿದಾದಮೇಲೆ ಸಿಪ್ಪೆಗಳನ್ನೆಲ್ಲ ಈ ಥರ ತಂದು ಅಡಿಕೆ ಮರದ ಬುಡಗಳಿಗೆ ಹಾಕಬೇಕಿತ್ತು. ಬಟ್ ಕೆಲಸದವ್ರು ಅಷ್ಟೊಂದು ಸಿಕ್ಕಿಲ್ಲ, ಅವರು ಕೂಡ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಅವ್ರ ಮನೆ ಕೆಲಸದಲ್ಲೆಲ್ಲ. ಕೆಲಸಗಾರರು ಸಿಕ್ಕಿಲ್ಲ ಅಷ್ಟೊಂದು, ಅದಕ್ಕೋಸ್ಕರ ನೋಡಿ ಇಲ್ಲಿ ಮನೆ ಅಂಗಳದಿಂದ ತೊಗೊಂಬಂದಿರೋದು ಇಲ್ಲೇ ಇದೆ. ಇನ್ನು ಹಾಕಬೇಕು ಇದನ್ನು ಅಡಿಕೆ ಮರದ ಬುಡಗಳಿಗೆ, ಸೊ ಆವಾಗ ಮಳೆಗಾಲದಲ್ಲಿ ಚೆನ್ನಾಗಿ ಆಗುತ್ತೆ ಅದು. ಹಾಗೆಯೇ ಇವಾಗ ತೋಟದಲ್ಲಿ ಒಂದು ರೌಂಡ್ ಹಾಕೊಂಬಂದು ಚೆನ್ನಾಗಿರೋ ಅಡಿಕೆ ಹಾಳೆ ಬೇಕಿತ್ತು ನನಗೆ, ಅದಕ್ಕೋಸ್ಕರ ಹುಡುಕ್ಬಿಟ್ಟು ಒಂದು ಇವಾಗ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಏನಕ್ಕೆ ಅಂತ ನಿಮಗೆ ವ್ಲಾಗಲ್ಲಿ ಕೊನೆಯಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ನಾನಿವಾಗ ಏನು ಕೆಲಸದಲ್ಲಿ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಅಡಿಕೆ ಸೋಗೆಗಳೆಲ್ಲ ಬಿದ್ದಿರುತ್ತಲ್ವ, ಸೊ ಅದನ್ನೆಲ್ಲ ಕಟ್ ಮಾಡೋಣ ಅಂತ ಹೊರಟಿದ್ದೀನಿ ಇವಾಗ. ಈ ಥರದ ಕೆಲಸಗಳನ್ನೆಲ್ಲ ಸ್ವಲ್ಪ ಪ್ರಿಯೋರಿಟಿ ವೈಸಲ್ಲಿ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಮಾರ್ಚ್ ತಿಂಗಳ ತನಕ ಬೇರೆ ಕೆಲಸಗಳೇ ತುಂಬ ಹೈ ಪ್ರಿಯೋರಿಟಿ ಆಗಿರುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಅಡಿಕೆ ಕೊಯ್ಲು, ಹೆಕ್ಕೋದು, ಅದನ್ನು ಒಣಗಿಸೋದು, ಆ ಥರ ಕೆಲಸಗಳೆಲ್ಲ ಜಾಸ್ತಿ ಇರುತ್ತಲ್ವ, ಸೊ ಅಂಥ ಟೈಮಲ್ಲಿ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಕೂರೋದಿಕ್ಕೆ ಆಗಲ್ಲ. ಈ ಥರ ಅಡಿಕೆ ಸೋಗೆಗಳನ್ನು ಕಟ್ ಮಾಡಿ ಅಡಿಕೆ ಬುಡಗಳಿಗೆ ಇಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಳೆಗಾಲ ಸ್ಟಾರ್ಟ್ ಆಗೋ ಮೊದಲು ಮಾಡಬೇಕು ಈ ಥರ ಕೆಲಸಗಳನ್ನು. ಏನಕ್ಕೆ ಅಂತ ಹೇಳಿದ್ರೆ, ಮಳೆ ಬಂದಮೇಲೆ ಅದು ಚೆನ್ನಾಗಿ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಸಾವಯವ ಗೊಬ್ಬರವನ್ನು ಇದರ ಮೇಲ್ಗಡೆಗೆ ಮಳೆಗಾಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರೋ ಕಾಂಪೋಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆದ್ದರಿಂದ ಮಳೆಗಾಲ ಬರೋ ಮೊದಲು ಈ ಥರ ಕೆಲಸಗಳನ್ನು ಮಾಡಿ ಕಂಪ್ಲೀಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಡ್ರಿಪ್ ಇರಿಗೇಷನ್ ತೋಟ ಆಗಿರೋದ್ರಿಂದ ಸೋಗೆ ಮತ್ತು ಹಾಳೆಗಳೆಲ್ಲ ತುಂಬಾ ಡ್ರೈ ಆಗಿರುತ್ತೆ ಇವಾಗ. ಸೊ ಹಾಳೆಗಳನ್ನು, ಡ್ರೈ ಹಾಳೆಗಳನ್ನು ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಹಾಗೆ ಬುಡಗಳಿಗೆ ಹಾಕಿದ್ರೆ ಮಳೆಗಾಲದಲ್ಲಿ ಅದು ಡಿಕಾಂಪೋಸ್ಟ್ ಆಗುತ್ತೆ. ಅಡಿಕೆ ಹಸಿ ಹಾಳೆಗಳಿಗೂ ಇವಾಗ ಚೆನ್ನಾಗಿ ಮಾರ್ಕೆಟ್ ಇದೆ. ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯವರೆಲ್ಲ ಪರ್ಚೇಸ್ ಮಾಡ್ತಾರೆ. ಒಂದು ಹಾಳೆಗೆ 2-3 ರೂಪಾಯಿ ಹಂಗೂ ಇವಾಗ ಸೇಲ್ ಆಗುತ್ತೆ.
ನಮ್ಮ ತೋಟದಲ್ಲಿ ಅಲ್ಪ ಸ್ವಲ್ಪ ಉಳಿದಿದ್ದ ವೆನಿಲ್ಲ ಬಳ್ಳಿಗಳನ್ನು ಇವಾಗ ಬದುಕಿಸೋಣ ಅಂತ ಹೊರಟಿದ್ದೀನಿ. ಇಲ್ಲಿ ಇವಾಗ ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಹಾಗೆ ನಾನು ಒಂದು 3 ವಾರಗಳ ಮೊದಲು ಈ ಥರ ಒಣಗೋಗಿರೋ ವೆನಿಲ್ಲ ಬಳ್ಳಿಗಳನ್ನೆಲ್ಲ ಒಂದು ಪ್ಲ್ಯಾಸ್ಟಿಕ್ಕಲ್ಲಿ ಮಣ್ಣು ತುಂಬಿ ಅದರಲ್ಲಿ ನಾಟಿ ಮಾಡಿದ್ದೆ ಬೇರೆ ಬರುತ್ತೇನೋ ಅಂತ ನೋಡೋದಕ್ಕೆ. ಸೊ ಅದು ಇವಾಗ ಚಿಗುರು ಕೊಡೋದಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಈ ಥರ ಸಾಯೋ ಸ್ಟೇಜಲ್ಲಿರೋ ಬಳ್ಳಿಗಳನ್ನೆಲ್ಲ ತಗೊಂಡೋಗಿ ತಿರ್ಗಾ ಬದುಕಿಸೋಣ ಅಂತ ಹೊರಟಿದ್ದೀನಿ. ನೋಡಿ ಇಲ್ಲೆಲ್ಲ ಕೋಕೋ, ಇದು ಕೋಕೋ ಗಿಡ, ಇದು ಕೋಕೋ ಗಿಡದಲ್ಲಿ ನೋಡಿ ಇಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕ್ಕೊಂಡಿದೆ. ಇದರಲ್ಲಿ ಇದುವರೆಗೂ ಹೂವೆಲ್ಲ ಬಿಟ್ಟಿಲ್ಲ, ಬಿಟ್ಟರೂ ಇದರಲ್ಲಿ ಪಾಲಿನೇಷನ್ ಮಾಡೋದು ಕಷ್ಟ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆಲ್ಲ ಆಗುತ್ತೆ ಅಂತ. ಹತ್ತು 15 ವರ್ಷಗಳ ಹಿಂದೆ ವೆನಿಲ್ಲಾ ಮಾರ್ಕೆಟ್ ಅಂದು ತುಂಬಾ ಟ್ರೆಂಡಿಂಗಲ್ಲಿತ್ತು. ಹಾಗೆಯೇ ನಮ್ಮಲ್ಲೂ ಕೂಡ ಅಷ್ಟೇ, ತುಂಬಾ ಬೆಳೀತಾ ಇದ್ವಿ, ಬಳ್ಳಿಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ವಿ. ವರ್ಷ ಹೋದಂಗೆ ಮಾರ್ಕೆಟ್ ಸ್ವಲ್ಪ ಡ್ರಾಪ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ರೇಟ್ ಡ್ರಾಪ್ ಆಗೋದಕ್ಕೆ ಸ್ಟಾರ್ಟ್ ಆದಂಗೆ ಬೆಳೆಯೋರ ಸಂಖ್ಯೆ ಕೂಡ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಕರಾವಳಿನಲ್ಲಿ. ಸೊ ಇವಾಗಂತೂ ಅಲ್ಪ ಸ್ವಲ್ಪ ಕೃಷಿಕರು ಬೆಳೀತಾರೆ ವೆನಿಲ್ಲಾವನ್ನು. ನಮ್ಮಲ್ಲಂತೂ ಇವಾಗ ಬೆಳೀತಾ ಇಲ್ಲ ಅಂತಲೇ ಹೇಳ್ಬೋದು, ವೆನಿಲ್ಲಾ ಏನಿಲ್ಲ ಅಂತ ಆಗಿಬಿಟ್ಟಿದೆ ಇವಾಗ. ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಇದನ್ನು ತಿರ್ಗಾ ನಾಟಿ ಮಾಡಿ ಮಳೆಗಾಲದಲ್ಲಿಯೂ ಚೆನ್ನಾಗಿರೋ ಪ್ಲೇಸ್ ನೋಡಿ ಅದನ್ನು ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೋಡಿ ಇಲ್ಲಿ ಬಳ್ಳಿಗಳನ್ನು ಕಟ್ ಮಾಡಿ ಇವಾಗ ತಗೊಂಡು ಹೋಗ್ತಾ ಇದ್ದೀನಿ. ವೆನಿಲ್ಲಾ ಬಳ್ಳಿಗಳು ಈ ಥರ ಅಡಿಕೆ ಮರದಲ್ಲಿ ಸ್ಟ್ರೈಟಾಗಿ ಮೇಲ್ಗಡೆ ಹತ್ಕೊಂಡು ಹೋದರೆ ಏನು ಯೂಸ್ ಇಲ್ಲ. ಸೊ ಅದರಲ್ಲಿ ಹೂಗಳು ಬಿಡಲ್ಲ ಆವಾಗ. ಸೊ ಅದನ್ನು ಬೆಳೆಯೋ ರೀತಿಯೇ ಇದೆ. ಸೊ ಅದನ್ನು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ವ್ಲಾಗಲ್ಲಿ ತೋರಿಸ್ತೀನಿ. ಸ್ನೇಹಿತರೆ, ಇವಾಗಷ್ಟೇ ತೋರಿಸ್ದೆ ಅಲ್ವಾ ಆ ವೆನಿಲ್ಲಾ ಬಳ್ಳಿ ಅಡಿಕೆ ಮರದಲ್ಲಿ ಮೇಲ್ಗಡೆ ಹೋಗಿರೋದು. ಸೊ ಅದೇ ಥರ ಈ ಮರಗಳಲ್ಲೆಲ್ಲ ಹೋಗಿತ್ತು. ಅದನ್ನು ನಾವು ಲಾಸ್ಟ್ ಇಯರ್ ಕೆಳಗಡೆ ಬಿಟ್ಬಿಟ್ಟು ಈ ಥರ ಕಟ್ಬಿಟ್ಟಿದ್ವಿ. ಅಂದರೆ ಅದು ಈ ಥರ ಬೆಂಡ್ ಆಗಿಲ್ಲ ಅಂದರೆ ಅದರಲ್ಲಿ ಹೂ ಬರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಥರ ರೋಡ್ ಮಾಡಿ ಹಾಕಿದ್ವಿ. ಬಟ್ ಅದು ನಿಜವಾಗ್ಲೂ ಯೂಸೇ ಆಗಿಲ್ಲ. ನೋಡಿ ಬಳ್ಳಿಗಳೆಲ್ಲ ಸಾಯೋದಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇವಾಗ. ವೆನಿಲ್ಲಾ ಬಳ್ಳಿಗಳಲ್ಲಿ ಹೂ ಬಿಡಬೇಕು ಅಂತ ಆದರೆ ಈ ಥರ ರೋಲ್ ಮಾಡಬೇಕಾಗುತ್ತೆ. ಅದನ್ನು ಮರದಲ್ಲಿ ಡೈರೆಕ್ಟಾಗಿ ಮೇಲ್ಗಡೆ ಹತ್ಕೊಂಡು ಹೋಗೋದಕ್ಕೆ ಬಿಟ್ಟರೆ ಅದರಲ್ಲಿ ಹೂಗಳು ಬಿಡಲ್ಲ. ಬಟ್ ಈ ಥರ ಮಾಡೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಅಡಿಕೆ ಮರದಲ್ಲಿ ಹಣ್ಣಡಿಕೆ ಬೀಳುವಾಗ, ಹಾಗೆಯೇ ಗೊನೆ ಕೊಯ್ಯುವಾಗ ಎಲ್ಲ ವೆನಿಲ್ಲಾ ಬಳ್ಳಿಗಳ ಮೇಲುಗಡೆ ಬಿದ್ದುಬಿಟ್ಟು ಹೂಗಳು, ಹಾಗೆಯೇ ಬೆಳ್ತಿರೋ ಕಾಯಿಗಳೆಲ್ಲ ಕಟ್ಟಾಗಿ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಅಡಿಕೆ ಮರದಲ್ಲಿ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ನೋಡಿ ವೆನಿಲ್ಲಾ ಬಳ್ಳಿಗಳು ಸಾಯಕ್ಕೆ ಬಿದ್ದಿತ್ತು. ಸೊ ಅದನ್ನು ಇವಾಗ ಕಟ್ ಮಾಡಾಯಿತು. ಆಲ್ರೆಡಿ ಇಷ್ಟು ಸಿಕ್ಕಿದೆ ನೋಡಿ ಇವಾಗ ಬಳ್ಳಿಗಳು, ಆಲ್ಮೋಸ್ಟ್ ಒಂದು 3-4 ಫೀಟ್ ಆಗುವಷ್ಟು ಲೆಂತಲ್ಲಿ ಕಟ್ ಮಾಡಿದ್ದೀನಿ. ಇವಾಗ ತಗೊಂಡೋಗೋದಕ್ಕೆ ಈಸಿ ಆಗುತ್ತೆ, ಬಟ್ ಸ್ವಲ್ಪ ಕೇರ್ಫುಲ್ ಇರಬೇಕು. ಏನಕ್ಕೆ ಅಂತ ಹೇಳಿದ್ರೆ ಕಟ್ ಮಾಡಿದಾಗ ನೋಡಿ ಇದರ ಎಂಡಲ್ಲಿ ಒಂದು ಅಂಟಿನ ಥರ ಒಂದು ನೀರು ಬರುತ್ತೆ ಇದರಲ್ಲಿ. ಸೊ ಅದು ನಮ್ಮ ಸ್ಕಿನ್ಗೆ ಟಚ್ ಆದರೆ ತುರ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೆಲವರಿಗಂತೂ ಅದರದ್ದು ಅಲರ್ಜಿ ಕೂಡ ಆಗುತ್ತೆ ಅದರ ಅಂಟಿಂದ. ಸೊ ಸ್ವಲ್ಪ ಜಾಗ್ರತೆಯಾಗಿ ಕೆಲಸ ಮಾಡಬೇಕಾಗುತ್ತೆ. ಇದನ್ನು ಇವಾಗ ತಗೊಂಡು ಹೋಗ್ತೀನಿ, ನಾನು ನೋಡಬೇಕು, ಹಾಗೆಯೇ ತೋರಿಸ್ತೀನಿ. ನಾನು 3 ವಾರಗಳ ಹಿಂದೆ ನಾನು ಇದೇ ಥರ ಈ ಸ್ಟೇಜಲ್ಲಿ ಇದ್ದಿರೋ ವೆನಿಲ್ಲಾ ಬಳ್ಳಿಗಳನ್ನೇ ನಾನು ಪ್ಲ್ಯಾಸ್ಟಿಕ್ಕಲ್ಲಿ ನಾಟಿ ಮಾಡಿದ್ದೆ, ಪ್ಲ್ಯಾಸ್ಟಿಕ್ಕಲ್ಲಿ ಮಣ್ಣು ತುಂಬಿ ನಾಟಿ ಮಾಡಿದ್ದೆ. ಸೊ ಅದು ಇವಾಗ ಯಾವ ಸ್ಟೇಜಲ್ಲಿದೆ ಅಂತ ನಿಮಗೂ ತೋರಿಸ್ತೀನಿ. ಇದು ಕೆಲವೊಂದು ಬಳ್ಳಿಗಳೆಲ್ಲ ನೋಡೋದಕ್ಕೆ ಸಾಯೋ ಸ್ಟೇಜಲ್ಲೇ ಇದೆ, ಒಣಗೋಗಿದೆ. ಅಂದರೆ ಡ್ರಿಪ್ ಇರಿಗೇಷನ್ ಅಲ್ವಾ ತೋಟಕ್ಕೆ, ಸೊ ವೆನಿಲ್ಲಾ ಬಳ್ಳಿಗಳಿಗೆ ಸಾಕಾಗಲ್ಲ ಅಂತ ಅನಿಸುತ್ತೆ. ವೆನಿಲ್ಲಾ ಪ್ಲ್ಯಾಂಟೇಷನ್ ಇರೋ ತೋಟಗಳಲ್ಲೆಲ್ಲ ಯೂಶ್ವಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಾರೆ, ಇಲ್ಲ ಮೈಕ್ರೋಜೆಟ್ ಥರ ಒಂದು ಬಬ್ಲರನ್ನು ಹಾಕ್ತಾರೆ. ನಮ್ಮಲ್ಲಿ ಇವಾಗ 4 ವರ್ಷದಿಂದ ಡ್ರಿಪ್ ಇರಿಗೇಷನ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಆಗ್ತಾ ಇದೆ ಈ ಟೈಮಲ್ಲಿ ಬೇಸಿಗೆನಲ್ಲಿ. ಸೊ ಅದನ್ನು ಇವಾಗ ಕಟ್ ಮಾಡಿದ್ದೀನಿ, ನೋಡಬೇಕು ನೆಕ್ಸ್ಟು ಚೆನ್ನಾಗಿ ಬಂದರೆ ಬೇರೆ ಕಡೆ ಪ್ಲ್ಯಾಂಟ್ ಮಾಡ್ಬೋದಲ್ವ ಅದಕ್ಕೋಸ್ಕರ. ಸೊ ಹಾಗಿದ್ರೆ ಇವಾಗ ಇದನ್ನು ತೊಗೊಂಡು ಹೋಗೋಣ, ಹಾಗೆಯೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ ಕೇಸ್ ನೀವು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ.
ವೆನಿಲಾ ಬಳ್ಳಿಗಳನ್ನು ಈ ಥರ ಕಟ್ ಮಾಡಿ ಆದಮೇಲೆ ಇಮಿಡಿಯೇಟ್ ಆಗಿ ಅದನ್ನು ನಾಟಿ ಮಾಡಬೇಕು ಅಂತ ಇಲ್ಲ, ಎರಡು ಮೂರು ದಿನಗಳಲ್ಲಿ ನೀವು ನಾಟಿ ಮಾಡಿದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದು ನೀರಿಲ್ಲದೆ ಇದ್ರೂ ಕೆಲವು ದಿನಗಳ ಕಾಲ ಅದು ಬದುಕೋ ಸಾಮರ್ಥ್ಯ ಹೊಂದಿರುತ್ತೆ. ಬಳ್ಳಿಗಳಿಗೆ ಜೀವ ಬಂದು ಚಿಗುರ್ಕೊಂಡು ಆದಮೇಲೆ ಅದನ್ನು ಕರೆಕ್ಟಾಗಿರೋ ಜಾಗದಲ್ಲಿ ನಾಟಿ ಮಾಡಬೇಕಾಗುತ್ತೆ. ಜಾಸ್ತಿ ಬಿಸಿಲು ಬೀಳಬಾರ್ದು, ಜಾಸ್ತಿ ನೆರಳು ಇರಬಾರ್ದು, ಮೀಡಿಯಮ್ ಆಗಿ ಬಿಸಿಲು ಬರೋ ಜಾಗದಲ್ಲಿ ಅದನ್ನು ನಾಟಿ ಮಾಡಬೇಕು. ಇಷ್ಟು ಬಿಸಿಲಿರುವಾಗ ಅದು ಬದುಕುತ್ತೋ ಇಲ್ವೋ ಅಂತ ಡೌಟ್ ಇತ್ತು ನನಗೆ, ಅದಕ್ಕೋಸ್ಕರ ಜಾಸ್ತಿ ಟ್ರೈ ಮಾಡಿಲ್ಲ. ಒಂದು 10 ಗಿಡಗಳನ್ನು ಈ ಥರ ನಾಟಿ ಮಾಡಿ 3 ವೀಕ್ಸ್ ಆಯಿತು. ಇವಾಗ ನೋಡಿ ಇಲ್ಲಿ ಚಿಗುರ್ಕೊಂಡಿದೆ. ಸೊ ಸಕ್ಸಸ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಬೋದು. ಇವಾಗ ಎಲ್ಲನೂ ಸಕ್ಸಸ್ ಆಗಿದೆ, ಎಲ್ಲನೂ ಚಿಗುರ್ಕೊತಾ ಇದೆ ನೋಡಿ ಇಲ್ಲಿ. ಅದಕ್ಕೋಸ್ಕರ ಇವಾಗ ಉಳಿದಿರೋ ಬಳ್ಳಿಗಳನ್ನು ಕೂಡ ಈ ಥರ ನಾಟಿ ಮಾಡಿಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಬಳ್ಳಿಗಳನ್ನು ಉಳಿಸ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಇವಾಗ ಹಳೆ ಬ್ಲಾಗಲ್ಲಿ ಒಂದರಲ್ಲಿ ನಾನು ಮೆನ್ಷನ್ ಮಾಡಿದ್ದೆ, ಈ ಗಿಡದಿಂದ ಬಾಳೆಗೊನೆಯನ್ನು ಕಟ್ ಮಾಡುವಾಗ ಬಾಳೆಗಿಡ ಯಾವ ಸೈಡ್ ವಾಲ್ ಇರುತ್ತೆ ಅದರ ಅಪೋಸಿಟ್ ಸೈಡಲ್ಲಿರೋ ಚಿಕ್ಕ ಗಿಡವನ್ನು ಈ ಥರ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಇವಾಗ ಗಿಡ ತುಂಬ ಹೆಲ್ದಿಯಾಗಿ ಬಂದಿದೆ. ಇನ್ನೊಂದು ಗಿಡ ಇದೆ ನೋಡಿ ಈ ಕಡೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಹೆಲ್ದಿಯಾಗಿದೆ. ಇವಾಗ ಈ ಗಿಡವನ್ನು ಅಷ್ಟೇ ರಿಮೂವ್ ಮಾಡಿ ಬೇರೆ ಕಡೆ ಪ್ಲ್ಯಾಂಟ್ ಮಾಡ್ಬೋದು. ಇದನ್ನು ಮಾತ್ರ ರಿಟೈನ್ ಮಾಡ್ಬೋದು ಗಿಡದಲ್ಲೇ, ಆವಾಗ ಚೆನ್ನಾಗಿ ಬರುತ್ತೆ ಕಾಯಿನೂ ಅಷ್ಟೇ, ಗೊನೆ ಚೆನ್ನಾಗಿ ಆಗುತ್ತೆ ನೋಡಿ. ಇಲ್ಲಿ ನಾನು ಹಳೆ ಬ್ಲಾಗಲ್ಲಿ ತೋರಿಸಿರೋದನ್ನು ಇವಾಗ ತಿರ್ಗಾ ರಿವ್ಯೂ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಬಾಳೆಗಿಡ ಚೆನ್ನಾಗಿ ಬರ್ತಾ ಇದೆ, ಅದೇ ಗಡ್ಡೆಯಿಂದ ನೋಡಿ ಇನ್ನೊಂದು ಪುಟ್ಟ ಪುಟ್ಟ ಗಡ್ಡೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಗಿಡಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಅದನ್ನು ಇವಾಗ ನಾವು ದೊಡ್ಡ ಆಗೋದಕ್ಕೆ ಬಿಡಬಾರ್ದು, ಅದನ್ನು ನಾವು ಆದಷ್ಟು ಈ ಥರ ಜಜ್ತಾ ಇರಬೇಕು. ಏನಕ್ಕೆ ಅಂತ ಹೇಳಿದ್ರೆ ಈ ಗಿಡ ದೊಡ್ಡದಾಗಿ ಗೊನೆ ಹಾಕೋ ಟೈಮ್ಗೆ ನೆಕ್ಸ್ಟ್ ಬರೋ ಚಿಕ್ಕ ಚಿಕ್ಕ ಗಿಡಗಳಿರುತ್ತಲ್ವ, ಸೊ ಆವಾಗ ರಿಟೈನ್ ಮಾಡಬೇಕು. ಇವಾಗಲೇ ನಾವು ಅದನ್ನು ದೊಡ್ಡದಾಗೋದಕ್ಕೆ ಬಿಟ್ಟರೆ ಈ ಗಿಡದ ಗ್ರೋತ್ ತುಂಬಾ ಡ್ರಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದೇ ಟೈಮಲ್ಲಿ ಈ ಸ್ಪಾಟಲ್ಲೂ ಒಂದು ಬಾಳೆ ಗಿಡವನ್ನು ನಾಟಿ ಮಾಡಿದ್ದೆ, ಬಟ್ ಅದು ಇವಾಗ ಸತ್ತೋಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಗಡ್ಡೆ ರಿಮೂವ್ ಮಾಡುವಾಗ ನಾವು ಕರೆಕ್ಟಾಗಿ ರಿಮೂವ್ ಮಾಡಿಲ್ಲ ಅಂದರೆ ಅದು ಕೊಳ್ತೋಗುತ್ತೆ, ಆವಾಗ ಅದು ಬದುಕೋ ಪರ್ಸೆಂಟೇಜ್ ಕಡಿಮೆ. ಸೊ ಆ ಥರ ಆಗಿತ್ತು, ಸೊ ಅದಕ್ಕೋಸ್ಕರ ಸತ್ತೋಗಿದೆ ನೋಡಿ. ಇದು ಮರ ಕೋಕಂ ಪುನರ್ಪುಳಿ ಅಂತ ಹೇಳ್ತೀವಲ್ಲ, ಸೊ ಅದರ ಮರ ಇದು. ಅಲ್ಪ ಸ್ವಲ್ಪ ಆಗಿಬಿಟ್ಟಿದೆ, ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಇದೆ ಅಷ್ಟೆ. ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನಮಸ್ಕಾರ.